ನಮಸ್ಕಾರ. ಅಗ್ನಿಪಥ ನಾಟಕವನ್ನು ಬಿ ಜಯಶ್ರೀ ಅವರು ಸುಮಾರು ವರ್ಷಗಳ ಹಿಂದೆ ನಟನಕ್ಕೆ ನಿರ್ದೇಶನ ಮಾಡಿದರು. ಇದು ತುಂಬ ವಿಶೇಷವಾದಂಥ ನಾಟಕ. ಬೇಸಿಕಲಿ ಇದು ಮಹಾಭಾರತದ ಪ್ರಮುಖವಾದ ಹೆಣ್ಣುಮಕ್ಕಳು ಪಾತ್ರಗಳನ್ನ ಇಟ್ಟುಕೊಂಡು ಹೆಣೆದಂಥ ನಾಟಕ. ಕುಂತಿ, ದ್ರೌಪದಿ, ಅಂಬೆ, ಮಾದ್ರಿ, ಗಾಂಧಾರಿ ಇವರೆಲ್ಲರೂ ಕೂಡ ತಮ್ಮ ಜೀವನದುದ್ದಕ್ಕೂ ಅನುಭವಿಸಿದ ಕಷ್ಟಗಳು, ಗೊಂದಲಗಳು ಇವೆಲ್ಲವನ್ನು ಕೂಡ ನಾಟಕ ಪ್ರಸ್ತುತಪಡಿಸುತ್ತೆ. ಇದನ್ನು ಅಗ್ನಿಪಥ ನಾಟಕವನ್ನು ಪರಿಕಲ್ಪನೆ ಮಾಡಿದ್ದು, ಹಾಗೆ ಸಂಗೀತ ಮಾಡಿದ್ದು, ನಿರ್ದೇಶನ ಮಾಡಿದ್ದು ಬಿ ಜೆ ಶ್ರೀ ಅಮ್ಮನೇ. ಈಗ ನಿಮ್ಮ ಮುಂದೆ ನಾನು ಹಾಡ್ತಾ ಇರುವಂಥ ಹಾಡೇನೆಂದರೆ, ನಾಟಕದ ಮೊದಲಿಗೆ ನಾಂದಿಗೀತೆ ಬರುತ್ತಲ್ಲ, ಆ ಹಾಡನ್ನ ಹಾಡ್ತಾ ಇದ್ದೇನೆ. ಹೇ ಪಾರ್ವತಿ ನಂದನ. ಹೇ ಪಾರ್ವತಿ ನಂದನ ಶ್ರವಣ ಸುಂದರ ಕರಿಮುಖವದನ ಪಾಶ ಕುಶಧರ ಪಾಶ ಕುಶಧರ ಮೂಷಕವಾಹನ ಲಂಬೋದರ ಲಂಬೋದರ ನಮೋ ಭಾರತಲಿಪಿಕಾರ ವಿನಾಯಕ ವಿನಾಯಕ ಸರ್ವಾಲಂಕೃತ ಸರ್ವಭೂಷಿತ ಸರ್ವೇಶ್ವರ ಸರ್ವೇಶ್ವರ ಅನಾದಿ ಅಂತ್ಯ ಪೂಜಿತ ಗುಣಗಣ ಪ್ರದಾಯಕ ಪ್ರದಾಯಕ ಅಗ್ನಿಪಥ ನಾಟಕದ ಇನ್ನೊಂದು ಹಾಡು ನೂರಾರು ಕನಸುಗಳ ಯವೆಯೊಳಗೆ ತೇಲಿಸುತ್ತ. ಈ ಹಾಡಿನ ಸನ್ನಿವೇಶ ಏನಂತಂದರೆ, ಗಾಂಧಾರಿ ತಾನು ಮದುವೆ ಆಗೋದಕ್ಕೆ ಮುಂಚೆ ತನ್ನ ಗಂಡ ಧೃತರಾಷ್ಟ್ರ ಕುರುಡ, ಅಂದರೆ ಕಣ್ಣು ಕಾಣಿಸೋದಿಲ್ಲ ಅಂತ ಅವಳಿಗಿನ್ನೂ ಗೊತ್ತಿರೋದಿಲ್ಲ. ಹಾಗಾಗಿ ತುಂಬ ಉತ್ಸಾಹದಲ್ಲಿ, ತುಂಬ ಸಂತೋಷದಿಂದ ತನ್ನ ಪರಿಸರನ ಎಂಜಾಯ್ ಮಾಡ್ತಾ ತುಂಬ ಖುಷಿಯಿಂದ ಹೋಗಿರ್ತಾಳೆ. ಅಂಥ ಸಂದರ್ಭದಲ್ಲಿ ಈ ಹಾಡು ಬರುತ್ತೆ. ಈಗ ನಿಮ್ಮ ಮುಂದೆ ನೂರಾರು ಕನಸುಗಳ ಯವೆಯೊಳಗೆ ತೇಲಿಸುತ್ತ. ನೂರಾರು ಕನಸುಗಳ ಯವೆಯೊಳಗೆ ತೇಲಿಸುತ್ತ ಈ ಯವೆಯೊಳಗೆ ತೇಲಿಸುತ್ತ ಬಂದ ಗಾಂಧಾರಿಗೆ ಪರಮ ನಗರದ ಬೆರಗ ಕಂಡು ಸೋತು ನಿಂತಳೋ ನಗರದ ಬೆರಗ ಕಂಡು ಸೋತು ನಿಂತಳೋ ಜಲದಾಕ್ಷಿ ಗಾಂಧಾರ ದೇವಿ ತಳಿರು ತೋರಣ ಚೆಲುವು ದಾಟಿ ಬಂದಳು ತರಳೆ ದಾಟಿ ಬಂದಳು ತರಳೆ ದಾಟಿ ಬಂದಳು ತರಳೆ ತವರ ಮರೆತಳು ಚೆಲುವೆ ವರ ಮರೆತಳು ಚೆಲುವೆ ಒಳಗಿನ ಆಸೆಯ ಕರೆಗೆ ಸೋತು ನಿಂತಳೋ ಒಳಗಿನ ಆಸೆಯ ಕರೆಗೆ ಸೋತು ನಿಂತಳೋ ಜಲದಾಕ್ಷಿ ಗಾಂಧಾರ ದೇವಿ
ವರ್ಡ್.